ಅಡೆತಡೆಗಳನ್ನು ಲೆಕ್ಕಿಸದೆ ನುಗ್ಗಿ ಒಂದು ಮಹತ್ಸಾಧನೆಯನ್ನು ಸಮಾಜಮುಖಿ ಸಕಾರಾತ್ಮಕ ಒಂದು ಮೌಲಿಕ ಸಾಧನೆಯನ್ನು ಮಾಡಿದಾಗ ಆ ವ್ಯಕ್ತಿಯಲ್ಲಿ ಆವಾಗ ಇದ್ದ ಸಾಮರ್ಥ್ಯ ಅವನ ಬುದ್ಧಿಮತ್ತೆ ಅವನ ಉತ್ಸಾಹ ಅವನಿಗೆ ತನ್ನಲ್ಲಿರುವ ನಂಬಿಕೆ ಛಲ ಕೆಲಸ ಕಾಮ ಸಮಯದ ನಿರ್ವಹಣೆ ಇವೆಲ್ಲವನ್ನ ಪ್ಲಸ್ 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 ಮಾಡ್ಕೊಂಡು ಹೋದ್ರೆ ಒಂದು ಪ್ರಾಡಕ್ಟ್ ಸಿಗುತ್ತೆ ಸರ್. ಆ ಪ್ರಾಡಕ್ಟೇ ಸೆಲ್ಫ್ ಕಾನ್ಫಿಡೆನ್ಸ್. ತುಂಬಾ ತುಂಬಾ ಚೆನ್ನಾಗಿ ಹೇಳಿದಿರಿ. ನಮ್ಮ ಪಾರ್ಟಿಸಿಪೆಂಟ್ ಆಗಿರುವಂತಹ ಆನಂದ್ ರೆಡ್ಡಿ ಅವರು ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದಾರೆ. ಎಸ್ ಆನಂದ್ ರೆಡ್ಡಿ ಅವರೇ ಕೇಳಿ ಸರ್. ಅದೇ ತುಂಬಾ ಕನ್ಫ್ಯೂಸ್ ಇದೆ ಸರ್. ಹಲೋ ಸರ್. ಇವಾಗ ಈ ತುಂಬಾ ಅಂದ್ರೆ ಇವಾಗ ನಾವು ಜಾಸ್ತಿ ಈಗ ಸತ್ಯ ಹೇಳ್ಬೇಕಂದ್ರೆ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾ ಇದೀವಿ, ನಿದ್ದೆ ಬರಲ್ಲ, ಎಲ್ಲ ಒಳ್ಳೆ ಪಾಸಿಟಿವ್ ಎಲ್ಲ ವಿಡಿಯೋ ನೋಡ್ತೀವಿ, ಕೊನೆದಾಗಿ ಏನೋ ಮೈಂಡ್ ಡೈವರ್ಟ್ ಆಗ್ತಾ ಇದೆ, ಮೈಂಡ್ ಅಲ್ಲಿ ಕರೆಕ್ಟ್ ಆಗಿ ಇದು ಆಗ್ತಾ ಇಲ್ಲ. ಓಕೆ ಆನಂದ್ ರೆಡ್ಡಿ ಅವರೇ, ನೀವು ಮತ್ತೆ ಮುಂದುವರಿಸಿರುವಂತೆ ಈಗ ಮೊದಲನೇದಾಗಿ ನಿಮ್ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಸರ್. ಆನಂದ್ ರೆಡ್ಡಿ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ ಸರ್ ಆಮೇಲೆ. ಇರ್ಲಿ ಇರ್ಲಿ ಇರ್ಲಿ, ಆಮೇಲೆ ನೀವು ಪ್ರಸ್ತಾಪ ಮಾಡಿರಂತೆ. ಇದು ಏನಿದೆಯಲ್ಲ ಮೊಬೈಲ್, ಇದು ನಮಗೆ ತುಂಬಾನೇ ಹೆಲ್ಪ್ ಮಾಡಿದೆ. ನಾನು 2-3 ಗಂಟೆ ಬಳಸ್ತಾ ಇದ್ದೀನಿ, ಕೆಲವೊಂದ್ಸರಿ 4-5 ಗಂಟೆವರೆಗೂ ಹೋಗ್ತಾ ಇದೆ. ಆದ್ರೆ ನನಗೇನ್ ಬೇಕು ಅದಕ್ಕೆ ನಾನು ಉಪಯೋಗಿಸ್ಕೊತಾ ಇದ್ದೀನಿ. ನನಗದು ಡಿಸ್ಟ್ರಾಕ್ಟ್ ಮಾಡ್ತಾ ಇಲ್ಲ, ಡಿಸ್ಟರ್ಬ್ ಮಾಡ್ತಾ ಇಲ್ಲ. ನನಗೆ ಅಗತ್ಯ ಇಲ್ಲದೆ ಇದ್ದಾಗ, ಈಗ ಉದಾಹರಣೆ, ಇವಾಗ ನಾನು ನಿಮ್ ಜೊತೆ ಶಿಬಿರದಲ್ಲಿ ಇದ್ದೀನಿ, ಇದನ್ನ ಪಕ್ಕದಲ್ಲಿ ಇಟ್ಟಿರ್ತೇನೆ ಅಷ್ಟೇ. ನಾವು ಆಫ್ ಮಾಡ್ಕೊಳ್ಳೋದು ನಮ್ ಕೈನಲ್ಲಿದೆ, ಮ್ಯೂಟ್ ಮಾಡ್ಕೊಳ್ಳೋದು ನಮ್ ಕೈನಲ್ಲಿದೆ. ಈಗ ನೀವು ಕೇಳಿದ್ರಿ ಸರ್, ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಇದೆ ಸರ್, ವಾಟ್ಸಪ್ ಅಲ್ಲಿ ಇದೆ, ಇನ್ನೊಂದಿದೆ ಅಂತ. ಆ ಇನ್ಫಾರ್ಮೇಶನ್ ಸಿಕ್ಕಾಪಟ್ಟೆ ಲೋಡ್ ಆಗ್ತಾ ಇದೆ. ಆದ್ರೆ ಬರೀ ಇನ್ಫಾರ್ಮೇಶನ್ ಇಂದಾನೇ ಜನ ಉದ್ಧಾರ ಆಗ್ತಾ ಇಲ್ಲ. ಆ ಇನ್ಫಾರ್ಮೇಶನ್ನ ಇಟ್ಕೊಂಡು ನೀವು ಅದು ನಿಮ್ಮ ಬದುಕಿಗೆ ಅಳವಡಿಸಿಕೊಂಡು ನಿಮ್ಮಲ್ಲಿ ಮೋಟಿವೇಶನ್ ಮಾಡಿಕೊಂಡು ಟ್ರಾನ್ಸ್ಫಾರ್ಮೇಶನ್ ಮಾಡಿಕೊಂಡ್ರೆ ಮಾತ್ರ ಅದರಿಂದ ಲಾಭ. ಆನಂದ್ ರೆಡ್ಡಿ, ಇಲ್ಲಿ ಬಹುತೇಕ ಮಂದಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಆಗಿ ನೋಡ್ತಾರೆ, ಪಕ್ಕಕ್ಕೆ ಬಿಸಾಕ್ತಾರೆ. ಫಿಲಮ್ ನೋಡ್ತಾರೆ, ಈ ಕಿವಿಲ್ ಕೇಳ್ತಾರೆ, ಈ ಕಿವಿಲ್ ಬಿಡ್ತಾರೆ. ಸೊ ನಾವದನ್ನ ಮಾಡದೆ ಯಾವ ಮಾಹಿತಿಯಿಂದ ನನಗೆ ಲಾಭವಿದೆ ಎನ್ನುವುದನ್ನ ಇಟ್ಟುಕೊಂಡು ನನಗೆ ಬೇಕಾಗಿರುವ ಮಾಹಿತಿ ಇವತ್ತು ಲಭ್ಯ ಆಗಿದೆ ಅಲ್ವಾ, ಅದರಿಂದ ನಾನು ನನ್ನ ಬದುಕಿಗೆ ಏನು ಅಳವಡಿಸಿಕೊಳ್ಳೋಣ, ನಾನು ನನ್ನ ಬದುಕಿನ ಗುರಿಗಳನ್ನು ಹೇಗೆ ನಿರ್ಧರಿಸಿಕೊಳ್ಳೋಣ ಅನ್ನೋದ್ರ ಮೇಲೆ ನಮ್ಮ ಯಶಸ್ಸು ನಿಂತಿದೆ. ಇನ್ಫಾರ್ಮೇಶನ್ ಎಲ್ಲ ಸಿಗ್ತಾ ಇದೆ ಅಂತ ಎಲ್ಲಾನು, ಒಂದು ಹೋಟ್ಲಲ್ಲಿ ಎಲ್ಲಾ ತರ ತಿಂಡಿ ಇರುತ್ತೆ ಅಂತ ಎಲ್ಲಾನು ತಿನ್ನಕ್ಕಾಗಲ್ಲ. ವಾಟ್ ವಿ ವಾಂಟ್, ಎಷ್ಟು ಬೇಕು, ಎಷ್ಟು ತಿನ್ಬೇಕು ಅಷ್ಟು ತಿಂದ್ರೆ ಮಾತ್ರನೇ ನಮ್ಗೆ ಅದು ರುಚಿ ಅಲ್ವಾ ಮೋಹನ್ ರೆಡ್ಡಿ, ಆನಂದ್ ರೆಡ್ಡಿ? ಹಾ ಸರ್. ಎಸ್ ಸರ್. ಓಕೆ, ಸೊ ನೀವೇನ್ ಮಾಡ್ತಾ ಇದ್ರಿ, ಎಲ್ಲವನ್ನ ಬಾಚ್ಕೋತಾ ಇದ್ದೀರಾ, ಎಲ್ಲವನ್ನ ಹಾಕೋತಾ ಇದ್ದೀರಾ, ರಾಡಿಯಾಗಿ ಹೋಗ್ಬಿಡ್ತದೆ. ಬೇಡ, ನಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳೋಣ, ಅಷ್ಟು ಲೈಫ್ ಅಲ್ಲಿ ಇಟ್ಕೊಂಡು ಮುಂದ್ ಮುಂದಕ್ಕೆ ಹೋಗೋದು ಹೆಂಗೆ? ರಿಮೂವ್ ದಿ ಅನ್ವಾಂಟೆಡ್ ಅನ್ನೋದೇ ಒಂದು ಕಾನ್ಸೆಪ್ಟ್. ಆ ಅನ್ವಾಂಟೆಡ್ ಬಗ್ಗೆನೆ 1 ಗಂಟೆ ಮಾತಾಡಿದ್ದೇನೆ, ಯೂಟ್ಯೂಬ್ ನಲ್ಲಿ ವಿಡಿಯೋ ಇದೆ, ಗಮನಿಸಿ. ಓಕೆ, ಅದು ಅವ್ರ ಪ್ರಶ್ನೆ ಅಲ್ಲ, ಯುವ ಪೀಳಿಗೆ ಎಲ್ಲಾ ಯುವ ಪೀಳಿಗೆಯವರ ಪ್ರಶ್ನೆ ಅದು. ಅದು ಸೋಷಿಯಲ್ ಇದು ಇದೆಯಲ್ಲ ಮೀಡಿಯಾ, ಅದು ಸಾಕಷ್ಟು ಸಮುದ್ರದಷ್ಟು ಎವರೆಸ್ಟ್ ಪರ್ವತದಷ್ಟು ಇನ್ಫಾರ್ಮೇಶನ್ ಇರೋದ್ರಿಂದ ಯಾವ್ದು ತಲೆಗೆ ಹೋಗಲ್ಲ ಸರ್, ಎಲ್ಲ ಕನ್ಫ್ಯೂಷನ್ ಸ್ಟೇಟಸ್ಗೆ ದೂಡುತ್ತೆ. ಅವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನಾಗಬೇಕು ಅನ್ನೋದು ನಿರ್ಧಾರ ಮಾಡ್ಕೋಬೇಕು. ಒಂದ್ ಲೈಬ್ರರಿಗೆ ಹೋದ್ರೆ ಲೈಬ್ರರಿಲಿ 100,000-1,000 ಪುಸ್ತಕಗಳು ಇರ್ತದೆ, ಯಾವ ಪುಸ್ತಕ ಓದ್ಬೇಕು, ಯಾವ ಚಾಪ್ಟರ್ ಓದ್ಬೇಕು ಅನ್ನೋದು ನಿಮ್ಮಂತ ಮಾರ್ಗದರ್ಶನ ಪಡಿಬೇಕು, ಇಲ್ಲ ಜಯಪ್ರಕಾಶ್ ನಾಗ್ತಿಯವರ ಅಂಗ್ಳಕ್ಕೆ ಬೀಳ್ಬೇಕು. ಇದು ನಾನು ಏನಾಗಬೇಕು ಅನ್ನೋದು ಸಂಕಲ್ಪ ಮಾಡ್ಕೊಂಡು ಬಂದಾಗ ಎರಡು ದೋಣಿಯಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಆಗಲ್ಲ, ಒಂದೇ ದೋಣಿಯಲ್ಲಿ ಒಂದು ಗುರಿಯನ್ನು ಇಟ್ಕೋಬೇಕು, ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರು ಹಾಗೆ ನೋಡ್ತಾ ಇದ್ರೆ, ಈ ಯುವ ಪೀಳಿಗೆ ಹೀಗೆ ನೋಡ್ತಾ ಇದ್ರೆ ಅದ್ ಏನ್ ಮಾಡುತ್ತೆ, ಪಾಯಸ ಪದೇ 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 ತಿಂದ ಕಿಕ್ ಹೊಡಿಯುತ್ತೆ ಸರ್, ಅದು ರಿಜೆಕ್ಟ್ ಮಾಡುತ್ತೆ. ಅದೇ ರೀತಿ ಈ ಯೂಟ್ಯೂಬ್ ನೋಡ್ತಾ 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 ಇಂಟರ್ನೆಟ್ ನೋಡ್ತಾ ಅದು ಒಂದ್ ದಿವಸ ಕಿಕ್ ಹೊಡಿಯುತ್ತೆ, ಆ ಕಿಕ್ ಕೊಡ್ಮೇಲೆ ರಿಯಲೈಸೇಷನ್ ಆಗುತ್ತೆ, ಅದು ತುಂಬಾ ಲೇಟ್ ಆಗುತ್ತೆ. ಅದಕ್ಕಾಗಿ ಅವರು ನಿಮ್ಮಂತ ಅವ್ರು ಮಾರ್ಗದರ್ಶನ ಪಡೆದು ಸರಿಯಾದ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು ಅಂತ ಅನ್ನೋದು ನನ್ನ ಸಲಹೆ ಸರ್. ಅದಕ್ಕೆ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಯೂಟ್ಯೂಬ್ಗೆ ಅನೇಕ ವಿಡಿಯೋಗಳನ್ನ ಹಾಕಿದ್ದೇನೆ, ಅದು ಮಾಹಿತಿ ಕೊಡ್ತದೆ, ನಿಮ್ಗೆ ಮೋಟಿವೇಟ್ ಮಾಡುತ್ತೆ. ಆದ್ರೆ ನೀವು ಮೋಟಿವೇಟ್ ಆಗ್ಲಿಲ್ಲ ಅಂದ್ರೆ, ಸೊ ಸುಮ್ಮನೆ ಏನೋ ಒಂದ್ ವಿಡಿಯೋ ನೋಡಬೇಕು ಅಂತ ನೋಡೋದಕ್ಕಿಂತ ಇದು ನನ್ನ ಬದುಕಿಗೆ ಅಗತ್ಯವಿದೆ ಅಭ್ಯಾಸ ಮಾಡ್ತಾರೆ. ಮೋಟಿವೇಟ್ ಯಾರಾಗೋದಿಲ್ಲ ಅಂತ ಹೇಳಿದ್ರೆ, ಯಾರಿಗೆ ಛಲ ಇಲ್ಲ, ಯಾರಿಗೆ ಏಕಾಗ್ರತೆ ಇಲ್ಲ,
ಯಾರು ಸಮಾಜದಲ್ಲಿ ಅವರಿಗೆ ಅವರಿಗೆ ಪೆಟ್ಟು ಬಿದ್ದಿಲ್ಲ, ಹೀಯಾಳನೆ ಆಗಿಲ್ಲ, ಹ್ಯುಮಿಲೇಷನ್ ಆಗಿಲ್ಲ, ಅಂತವರಿಗೆ ಅದು ಬೇಗ ಮೋಟಿವೇಶನ್ ಆಗಲ್ಲ ಸರ್. ಯೂಟ್ಯೂಬ್ ನಲ್ಲಿ ಒಳ್ಳೆ ಒಳ್ಳೆ ನಮಗೆ ಫಿಲಿಮ್ಸ್ ಆಗ್ಲಿ ಅಥವಾ ಮೋಟಿವೇಶನ್ ಪ್ರೋಗ್ರಾಮ್ಸ್ ಎಲ್ಲ ಸಿಗ್ತವೆ. ಆಮೇಲೆ ಈಗಿನ ಕಾಲದಲ್ಲಿ ಬೇಕಾದಷ್ಟು ಫೆಸಿಲಿಟೀಸ್ ಇದೆ ಸರ್, ಹಣಾನು ಇದೆ, ಆಮೇಲೆ ಎಲ್ರಿಗೂ ಒಳ್ಳೆ ರೆಕಗ್ನಿಷನ್ ಎಲ್ಲ ಸಿಕ್ಕಿರುತ್ತೆ, ಸಾಧನೆ ಮಾಡಿರ್ತಾರೆ. ಅಷ್ಟೆಲ್ಲ ಸಾಧನೆ ಮಾಡಿ ಒಳ್ಳೆ ಉನ್ನತ ಮಟ್ಟಕ್ಕೆಲ್ಲ ಹೋದಾಗೆ ಇತ್ತೀಚೆಗೆ ನಾವು ಕೆಲವರು ಆಕ್ಟರ್ಸ್, IAS ಆಫೀಸರ್ಸ್ ಮತ್ತೆ ಬೇರೆ ಬೇರೆ ಜನ ಎಲ್ಲ ಮತ್ತೆ ಸೂಸೈಡ್ ಮಾಡ್ಕೊಂಡಿದಾರೆ ಸರ್. ಬಹಳ ಆಘಾತ ಆಗುತ್ತೆ. ಯಾವ ದಿಕ್ಕಿನಲ್ಲಿ ಅವ್ರು ಯಾಕೆ ಆತರ ಒಂದು ಆಲೋಚನೆ ಅವ್ರಿಗೆ ಬಂತು, ಯಾಕೆ ಅವರು ಸೂಸೈಡ್ ಮಾಡ್ಕೊಂತಾರೆ, ಇಷ್ಟೆಲ್ಲ ಸಾಧನೆ ಮಾಡಿದ್ಮೇಲೆ ಸೂಸೈಡ್ ಮಾಡ್ಕೊಂತ ಅವಶ್ಯಕತೆ ಏನಿರುತ್ತೆ ಅಂತ ಒಂದು ಪ್ರಶ್ನೆ ಇದೆ ಸರ್. ಅದಕ್ಕೆ ರಿಯಾಜ್, ಇದು ತುಂಬಾ ಅಂದ್ರೆ ತುಂಬಾ ಪ್ರಮುಖವಾದ ಪ್ರಶ್ನೆ, ನನ್ನನ್ನು ಕಾಡುತ್ತಿರುವ ಪ್ರಶ್ನೆ. ಅದೇ ಒಂದೆರಡು ಮೂರು ಫಾರ್ಮುಲಾ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾನಿವತ್ತು ಮಾತಾಡ್ತಾ ಹೇಳಿದೆ, ಎಲ್ಲಿ ಪ್ರಾಮಾಣಿಕತೆ ಇದೆಯೋ ಆ ಪ್ರಾಮಾಣಿಕವಾಗಿರುವ ವ್ಯಕ್ತಿಗೂ ಒಂದು ಸಮಸ್ಯೆ ಇರುತ್ತೆ. ಯಾಕೆಂದ್ರೆ ಒಬ್ಬ IAS ಆಫೀಸರ್ ತುಂಬಾ ಪ್ರಾಮಾಣಿಕ ಅಂದ್ಬಿಟ್ಟು ಉತ್ತರ ಪ್ರದೇಶದಲ್ಲೋ ಯಾವುದೋ ಸ್ಟೇಟ್ ನಲ್ಲಿ ಅವನ್ನ ಕೊಲೆ ಮಾಡ್ತಾರೆ. ಆದ್ರೆ ಅಂಥದ್ದು ಎಲ್ಲೋ ಅಪರೂಪ. ಆದ್ರೆ ನಿಜವಾಗಿ ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿಗೆ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಯಾವಾಗ್ಲೂ ಹೈ ಇರುತ್ತೆ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಈಗ ಇಲ್ಲಿ ನಮ್ಮ ಕರ್ನಾಟಕದ IAS ಅಧಿಕಾರಿ ಇತ್ತೀಚೆಗೆ ಆಗಿದ್ದು ಅಲ್ಲಿ ಒಂದು ಮೋಸ ವಂಚನೆಯ ಪ್ರಕರಣ ಇತ್ತು. ಇನ್ನೊಂದು ಇಲ್ಲಿ ಗುರು ರಾಘವೇಂದ್ರ ಬ್ಯಾಂಕ್ನ ಒಬ್ಬ ಅಧಿಕಾರಿ ಅಲ್ಲಿ ಮೋಸ ವಂಚನೆಯ ಪ್ರಕರಣ ಇತ್ತು. ಸೊ ಈ ಮೋಸ ಮತ್ತು ವಂಚನೆ ಈ ಹಾದಿಗೆ ಹೋದಾಗ ನಾವು ಡಿಸೈಡ್ ಮಾಡ್ಕೊಂಡೇ ಹೋಗ್ಬೇಕು, ಇವತ್ತು ಇಂದೇನೋ ಒಂದು ಅಪಾಯ ಇದೆ ಆದ್ರೂ ಹೋಗ್ತಾ ಇದ್ದೀನಿ ಅಂತ ಹೋಗ್ಬೇಕಾಗ್ತದೆ. ಅದು ಒಂದು ಗಮನಿಸ್ಬೋದು. ಇನ್ನು ಸುಶಾಂತ್ ಅನ್ನುವಂತಹ ಒಬ್ಬ ಹಿಂದಿಯ ನಟ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ದಲೆ ತನ್ನ ಪ್ರತಿಭೆಯಿಂದ ಬೆಳೆಯುವ ಹಂತದಲ್ಲಿ ಯಾರೋ ಏನೋ ತೊಂದರೆ ಕೊಟ್ಟಿರಬಹುದು ಅಂತ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇವತ್ತು ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಚೇತನ್ ಭಗತ್ ಒಂದು ದೊಡ್ಡ ಆರ್ಟಿಕಲ್ ಕೂಡ ಇದ್ರ ಬಗ್ಗೆ ಬರೆದಿದ್ದಾರೆ. ಸುಶಾಂತ್ ಅನ್ನ ಎಷ್ಟೊಂದು ಜನ ಆಸ್ಪಿರೇಷನ್ಸ್ ಇಟ್ಕೊಂಡು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಇರೋರಿಗೆ ಆತ ದಾರಿದೀಪ ಆಗಿದ್ದ, ಅದರಿಂದ ಸುಮಾರು ಜನಕ್ಕೆ ಫೀಲ್ ಆಗ್ತಾ ಇದೆ ಅಂತ. ಅಂದ್ರೆ ಯಾವುದೋ ಯಾವುದೇ ತರದ ಗಾಡ್ ಫಾದರ್ ಇಲ್ಲದ ಫ್ಯಾಮಿಲಿ ಕುಟುಂಬದ ಹಿನ್ನೆಲೆ ಇಲ್ಲದಂತಹ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ ಅಲ್ಲಿ ಎಡರು ತೊಡರುಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಓಕೆ, ನನಗೆ ಕಾಫಿ ಡೇ ಸಿದ್ಧಾರ್ಥದಂತೂ ಅದು ಇನ್ನೊಂಥರ ಎಕ್ಸ್ಟ್ರೀಮ್. ಅದು ದುಡ್ಡು ಜಾಸ್ತಿ ಆಗ್ಬಿಟ್ಟು ಅಥವಾ ಇನ್ನೇನೋ ಸಮಸ್ಯೆ ಆಗಿರುವಂಥದ್ದು ಅಲ್ಲಿ ನೋಡ್ರಿ. ಈಗ ಒಂಥರ ನಾವು ವಿಜಯ್ ಮಲ್ಯದು ಆತ್ಮವಿಶ್ವಾಸನ ನಾನು ಕೊಡ್ತೀನಿ ಗವರ್ಮೆಂಟ್ಗೆ ಅಂತ ಇರ್ತಾರೆ ಕೆಲವು, ಬಂಡ ಧೈರ್ಯ ಅಂತ ಕರಿತೀವಿ ನಾವು. ಎಲ್ಲ ತರದ ವ್ಯಕ್ತಿಗಳನ್ನ ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇದೆಲ್ಲದರ ನಡುವೆ ನಾವು ಆತ್ಮಹತ್ಯೆಗೆ ಶರಣಾಗದೆ, September 10th ಆತ್ಮಹತ್ಯೆ ದಿನ ಅಂತ ವರ್ಲ್ಡ್ ವಿಶ್ವ ಆಚರಣೆ ಮಾಡುತ್ತೆ ನಿಮಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ರಿಪೋರ್ಟ್ ಓದ್ದೆ ನಾನು, ಇನ್ ಕೆಲವೇ ವರ್ಷಗಳಲ್ಲಿ ನಿಜವಾಗ್ ಸಾಯೋದಕ್ಕಿಂತ ಸುಯಿಸೈಡ್ ಮಾಡ್ಕೊಂಡು ಸಾಯೋರ ಸಂಖ್ಯೆ %50 ಮೀರುತ್ತೆ ಅಂತ ಒಂದು ರಿಪೋರ್ಟ್ ನೋಡಿದೆ. ಸೊ ಇದರಿಂದಾಗಿ ನಾನು ಅಂತ ವರದಿಗಳನ್ನ ನೋಡಿದ್ಮೇಲೇನೆ ನಾನು ಸೋಲುಗಳಿಗೆ ಎಂಜಿದಿರಿ ಅಂತ ಪುಸ್ತಕವನ್ನ ಬರೆಯೋದಕ್ಕೆ ಸಾಧ್ಯ ಆಗಿದ್ದು ರಿಯಾಸ್. ಈ ಇದಕ್ಕೆ ಎಲ್ಲರೂ ಕೂಡ ಗಮನ ಕೊಡಬೇಕಾಗಿದೆ. ನಾವು ಬದುಕಿನಲ್ಲಿ ವಾಂಟ್ಸು ಮತ್ತೆ ನೀಡ್ಸು ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅಗತ್ಯಗಳನ್ನ ಪೂರೈಸಿಕೊಂಡು ನಮ್ಮ ಆಸೆ ಆಮಿಷಗಳನ್ನ ವಿತಿನ್ ದಿ ಲಿಮಿಟ್ಸ್ ನಾವು ಮಾಡ್ಕೊಳ್ತಾ ಹೋಗ್ತಾ ನಮ್ಮ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಕ್ಷಣವನ್ನ ಅನುಭವಿಸುವಂಥದ್ದು, ಬಾಂಧವ್ಯವನ್ನ ವೃದ್ಧಿಸಿಕೊಳ್ಳುವಂಥದ್ದು, ಸಮಾಜ ಮುಖಿಯಾಗಿರೋದು, ಸಾಮಾಜಿಕ ಜವಾಬ್ದಾರಿಯನ್ನ ಹೊಂದುವಂಥದ್ದು, ಇಂಥ ವಿಷಯಗಳು ಹೆಚ್ಚು ಮುಖ್ಯ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ತುಂಬಾ ಚರ್ಚೆಗೆ ಒಳಗಾಗಬೇಕಾದಂತಹ ವಿಷಯ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ನಿಮ್ಮ ಬದುಕಿನಲ್ಲಿ ಎಂಥದೇ ಎಡರು ತೊಡರುಗಳು ಬರಲಿ, ಆತ್ಮಹತ್ಯೆಗೆ ಶರಣಾಗಬೇಡಿ, ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ. ಯೇಸು ಕ್ರಿಸ್ತ ಹೇಳ್ತಾರೆ, ನಮ್ಮಲ್ಲಿ ಎಳ್ಳು ಕಾಳಿನಷ್ಟು ವಿಶ್ವಾಸವಿದ್ದರೂ ನಾವು ಜೀವನದಲ್ಲಿ ಜಯಿಸಬಹುದು ಅಂತ. ಇನ್ ಜಾಸ್ತಿ ಕಾನ್ಫಿಡೆನ್ಸ್ ಇದ್ರೆ ಇನ್ ನೆಕ್ಸ್ಟ್ ಲೆವೆಲ್ಗೆ ನಾವು ಹೋಗ್ಬೋದು, ನೆಕ್ಸ್ಟ್ ಲೆವೆಲ್ಗೆ ಅನ್ನೋದನ್ನ ಅರ್ಥ ನಾವು ಮಾಡ್ಕೊಳ್ಳೋಣ. ನೋಡ್ತಾ ಇದ್ರೆ ಬರೇ ಹಣದ ದಾಹ, ಹಣ ಮತ್ತು ಅಧಿಕಾರ ಗಳಿಸಬೇಕು 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 ಅನ್ನೋದು ಇದೆಯಲ್ಲ ಸರ್, ಅದೊಂದು ಅದೇ ಮುಖ್ಯ ಕಾರಣ ಆಗ್ತಾ ಇದೆ ಸರ್ ಈ ಅನ್ಯಾಚುರಲ್ ಡೆತ್ಸ್ಗೆ.
ಈ ಆತ್ಮಹತ್ಯೆಗಳಿಗಾಗ್ಲಿ ಈ ಕೊಲೆಗಳಿಗಾಗ್ಲಿ ಈಗ ಎಲ್ಲರೂ ಈಗ ಕೋವಿಡ್ ಬಂದಿದೆ ಅಂದ್ರೆ ಬಹಳ ಜನ ಮಾತಾಡ್ತಾರೆ ಸರ್, ಅಯ್ಯೋ ಫೈನಾನ್ಸ್ ಎಲ್ಲ ಹೋಗ್ಬಿಡ್ತು, ಎಲ್ಲ ಡೌನ್ ಆಗ್ಬಿಡ್ತು, ನಾವು 5 ವರ್ಷ ಹಿಂದೆ ಹೋಗ್ಬಿಡ. ನಾನು ಹೇಳಿದೆ 5 ವರ್ಷ 10 ವರ್ಷ ಹೋಗ್ಲಿ ಬಿಡ್ರಿ, ಏನಾಯ್ತು, ನಾವು 70 ವರ್ಷಪ್ಪ, ನನ್ನ ಮೊದ್ಲೇನ ಒಂದು 10 ವರ್ಷ ಬಿಟ್ರೆ 60 ವರ್ಷ ಬದುಕಿಲ್ವ ನಾವು? ನಾವು ಏನೇನು ಇದ್ದಿಲ್ಲ, ಕಾಲಕ್ ಚಪ್ಪಲಿ ಇಲ್ಲ ಬದುಕಿದ್ವಿ, 2 ಹೊತ್ತು ಊಟ ಇದ್ದಿಲ್ಲ ಬದುಕಿದ್ವಿ, ಒಂದ್ 1/2 ಕೆಜಿ ಮಟನ್ದ ಮನೆ 12 ಜನ ತಿಂತಿದ್ವಿ, ಬದುಕಿದ್ವಿ ಬದುಕಿದ್ವಲ್ಲ ನಾವು ಇದೀವಲ್ಲ ಅಂತ ಹೇಳಿದೆ ನಾನು. ಯಾಕೆ 5 ವರ್ಷ ಹಿಂದೆ ಯಾಕೆ ಹೆದರ್ತೀರಿ ನೀವು? ನಾವು 60 ವರ್ಷ ಹಿಂದೆ ಬದುಕಿದ್ವಲ್ಲ ನಾವು, ಆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದುಕಿದ್ವಿ ನಾವು, ನಮ್ಗೆ ಏನು ಇಲ್ಲ, ಒಣ ರೊಟ್ಟಿ ಚಟ್ನಿ ತಿನ್ಕೊಂಡ್ ಬದುಕಿದ್ವಿ, ಯಾಕೆ ಹೆದರ್ತೀರಿ ಅಂತ ನಾನು ಹೇಳೋದು ಸರ್ ತಮ್ಮ ಅಭಿಪ್ರಾಯ. ಇಲ್ಲ, ತುಂಬಾ ಚೆನ್ನಾಗಿ ಕಲಂದರ್, ನಿಮ್ಮ ಅನುಭವ ದೊಡ್ಡದು, ಆ ಅನುಭವದ ಮೂಲಕ ಎಲ್ರಿಗೂ ನೀವು ಒಂದು ಮೆಸೇಜ್ ಕೊಟ್ಟಿದ್ದೀರಿ, ಅದೆಂತದೇ ಸಂದರ್ಭ ಬರಲಿ ನಾವು ಬದುಕೋದಕ್ಕೆ ಸಾಧ್ಯತೆ ಇದೆ ಅಂತ. ಈಗ ಸರಸ್ವತಿ ಅವರು ಮಾತಾಡ್ತಾರೆ. ಎಸ್ ಸರಸ್ವತಿ ಮೇಡಮ್, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಈಗ ನಾವು ಆತ್ಮವಿಶ್ವಾಸ, ನಿಮ್ಮ ಕಾರ್ಯಕ್ರಮಗಳು, ನಿಮ್ಮಂತಹ ಒಂದು ಸಭೆಗಳಲ್ಲಿ ಸೇರಿದವ್ರು ಯಾರು ಆತ್ಮಹತ್ಯೆ ಮಾಡ್ಕೊಳಲ್ಲ. ನಾವು ಎಷ್ಟು ಜನ ಇವಾಗ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಆಗ್ಲಿ, ಫೇಸ್ ಗ್ರೂಪ್ ಆಗ್ಲಿ, ಫೋನ್ ಕಾಂಟ್ಯಾಕ್ಟ್ ಇರ್ಲಿ, ಆ ಜನಗಳಿಗೆಲ್ಲ ನಾವು ಒಂದು ಸಂದೇಶ ಕೊಡ್ಬೋದು, ಈ ತರ ಮಾಡ್ಕೋಬಾರ್ದು, ಮಟ್ಕೋಬಾರ್ದು, ನಮಗ್ ಗೊತ್ತಿರೋದನ್ನ ನಾವು ಹಂಚ್ಕೋಬಹುದು ಅವ್ರ ಹತ್ರ. ಆದ್ರೆ ಕೆಲವ್ರಿಗೆ ಆ ಈ ಪ್ರೇರಣೆ ಇದನ್ನೆಲ್ಲ ಸಿಗದೆ ತುಂಬಾ ಜನ ಒದ್ದಾಡ್ತಾ ಇದಾರೆ. ಈಗ ನಮ್ಮಂತವ್ರು ಅವ್ರನ್ನಂಗೆ ಮುಟ್ಟಿ ನಾವು ಹೇಳ್ಬೋದು, ನಮ್ಮಿಂದ ಆತರ ಆಗ್ಲಿಲ್ವಲ್ಲ ಅಂತ ನಮ್ಗೊಂದು ಫೀಲ್ ಆಗುತ್ತೆ. ಯಾರಾದ್ರೂ ಏನಾರ ಆದಾಗ ಅಯ್ಯೋ ನಾವ್ ಯಾಕಪ್ಪ ಅವ್ರನ್ನ ಅವಾಗ ಮಾತಾಡ್ಸ್ಬಾರ್ದಾಗಿತ್ತು, ಒಂದ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಬದುಕ್ತಾ ಇದ್ರಲ್ಲ, ಒಂದ್ ಕಾಲ್ ಮಾಡಿದ್ರೆ. ಯಾಕೋ ಅಂದ್ರೆ ಒಬ್ರು ನಮ್ ಮನೆಗೆ ಬಂದಾಗ ಒಬ್ರನ್ನ ನಮ್ಮ ಯಾವ್ದೋ ಒಂದು ವರ್ಕ್ ಬಂದಿದ್ರು, ಪರ್ಸನಲ್ ವರ್ಕ್ಗೆ, ಅವ್ರ ಫ್ರೆಂಡ್ ಬಗ್ಗೆ ಹೇಳಿದ್ರು, ನಮ್ ಫ್ರೆಂಡ್ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾನೆ ಮೇಡಮ್, ತುಂಬಾ ಅವನು ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತಾನೆ, ಸರ್ ನೀವು ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅಂತ ಹೇಳಿ ಅವ್ರ ನಂಬರ್ ತಗೊಂಡು ಜಸ್ಟ್ ಮಾತಾಡ್ದೆ 1-2 ನಿಮಿಷ. ಸರ್ ಏನ್ ಸರ್ ನಿಮ್ಗೆ ಏನ್ ತೊಂದ್ರೆ ಇದೆ, ಹಣಕಾಸಿನ ತೊಂದ್ರೆನಾ, ಇಲ್ಲ ಏನ್ ಜಿಗುಪ್ಸೆ ಆಗಿದೆ? ಇಲ್ಲ ಮೇಡಮ್, ತುಂಬಾ ಡೀಪ್ ಡಿಪ್ರೆಷನ್ ಅಲ್ಲಿ ಹೊರಟೋಗಿದೆ, ಇವಾಗ ಏನು ಇಲ್ಲ, ಈಗೇನು ತೊಂದ್ರೆ ಇಲ್ಲ ಅಂತ ಸರಿಯಾಗಿ ಅವ್ರು ನನ್ನ ಹತ್ರ ಏನು ಹೇಳ್ಕೊಳ್ಲಿಲ್ಲ. ಆದ್ರೆ ನಾನಂದೆ, ಸರ್ ನೀವು ಫ್ರೀ ಆಗಿ ಮಾತಾಡ್ಕೊಳಕ್ ಆಗದೆ ಇದ್ರು ನಾನು ದಿನ ನಿಮ್ಗೆ ಒಂದ್ಸರಿ ಕಾಲ್ ಮಾಡೇ ಮಾಡ್ತೀನಿ, ಅಟ್ ಲೀಸ್ಟ್ ಅಟೆಂಡ್ ಮಾಡಿ, ಅದ್ ಏನಂತ ಹೇಳೋ ತನಕ ನಾನು ನಿಮ್ ಕಾಲ್ ಮಾಡ್ತಾ ಇರ್ತೀನಿ, ನಾನು ಬಿಡೋದಿಲ್ಲ ಅಂತ ಹೇಳಿದೆ. ಕಂಟಿನ್ಯೂಸ್ ಆಗಿ 4 ದಿವಸನು ಫೋನ್ ಮಾಡಿದೆ, 5ನೇ ದಿವಸ ಅವ್ರಿಗೆ ಎತ್ತಲಿಲ್ಲ, 5ನೇ ದಿವಸ ಮೆಸೇಜ್ ಆಗದೆ ನಿಮ್ಗೆ ಯಾವಾಗ ಟೈಮ್ ಇದೆ ಅವಾಗ ಕಾಲ್ ಮಾಡಿ ಪ್ಲೀಸ್ ನಾನು ಮಾತಾಡ್ಬೇಕು ಅಂತ ಹೇಳಿದೆ. ಆಗ ಮಾತಾಡಿದ್ರು, ಏನಿಲ್ಲ ಮೇಡಮ್, ನಮ್ ಜೀವನದಲ್ಲಿ ನಮ್ಮ ತಂದೆ ತಾಯಿ ಬಂಧುಗಳು ಎಲ್ಲಾರನು ಕಳ್ಕೊಂಡ್ಬಿಟ್ಟಿದೀನಿ, ನಾನ್ ತಗೊಂಡಿರೋ ಪಾರ್ಟ್ನರು ಮತ್ತೆ ನನಗೆ ಆಗ್ತಾ ಇರೋ ಒಂದು ಸಮಾಜದಲ್ಲಿ ಬದುಕೋದಕ್ ಕಷ್ಟ ಆಗ್ತಾ ಇದೆ, ಒಂದು ಫೈನಾನ್ಸ್ ಒಂದು ಇಶ್ಯೂಕ್ಕೋಸ್ಕರ ನಂಗೆ ತುಂಬಾ ಡಿಪ್ರೆಷನ್ ಆಗೋಗಿದೆ ಅಂತಂದು. ಅವಾಗ ನನ್ನ ದೇಶ ತುಂಬಾ ಬೇಕಾದಷ್ಟು ದಾರಿಗಳಿದೆ, ಬೇಕಾದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ನಿಮ್ಮ ಬಯೋಡಾಟಾ ಕೊಡಿ, ಯಾರ್ದಾರು ಕೆಲ್ಸಕ್ಕಿದ್ರೆ ನಾವು ನಿಮ್ಗೆ ಅಪ್ಲೈ ಮಾಡಿ ಯಾವ್ದಾರ ಒಂದು ದಾರಿ ಕೊಡ್ತೀವಿ, ಇದಕ್ಕೋಸ್ಕರ ನೀವು ಜೀವ ಎಲ್ಲ ತಗೊಳ್ಳೋದಕ್ಕೆ ಹೋಗ್ಬಿಡಿ ಸರ್, ದಯವಿಟ್ಟು ಇದೊಂದು ಸೇವೆ, ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ, ಇದನ್ನ ಇದ್ ಮಾಡ್ಕೋಬೇಡಿ ಅಂತ ಹೇಳಿದ್ಮೇಲೆ ಅವರು ಇವಾಗ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ಅವ್ರಿಗೆ ಯಾವ್ದೋ ಒಂದು ನಮಗ್ ಗೊತ್ತಿರೋದನ್ನ ನಾನು ಅದನ್ನ ಹೇಳ್ಕೊಡ್ತೀನಿ. ಸರಸ್ವತಿ ಅವರೇ, ನಿಮ್ ತರ ಜನ ಮುಂದೆ ಬರ್ಬೇಕು, ಸಮಯ ಕೊಡ್ಬೇಕು, ಮಾತ್ ಕೊಡ್ಬೇಕು, ಮಾತಾಡ್ಬೇಕು, ಮಾರ್ಗದರ್ಶನವನ್ನ ನೀಡಬೇಕು. ಇದಿಷ್ಟು ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಕೈನಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ನಾವು ಸುತ್ತಮುತ್ತಲವ್ರಿಗೆ ಮಾಡ್ತಾ ಹೋಗೋಣ. ನೀವು ಹೇಳಿದಾಗೆ ಎಲ್ಲಿ ಶಿಬಿರಗಳಿಗೆ ಈ ತರ ಬಂದಾಗ ಅನೇಕ ವಿಚಾರಗಳನ್ನ ತಿಳ್ಕೊಂಡಾಗ ಬೇರೆಯವ್ರ ಉದಾಹರಣೆಗಳನ್ನ ನೋಡಿದಾಗ ಯಾವುದೋ ಒಂದು ಪಾಯಿಂಟ್ ತುಂಬಾನೇ ಕ್ಯಾಚಿ ಆಗೋಗ್ಬಿಡುತ್ತೆ. ಈಗ ಒಬ್ರಿಗೆ ಮುರಳಿದರ್ಗ ಒಂದೇನೋ ಇಷ್ಟ ಆಯ್ತು, ಮತ್ತೊಬ್ಬರಿಗೆ ಒಂದು ಪಾಯಿಂಟ್ ಇಷ್ಟ ಆಯ್ತು, ಆ ಪಾಯಿಂಟ್ ಇಂದ ನಾವು ಅದನ್ನ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಂಡು ಹೌದಲ್ವಾ ಇಷ್ಟೇ ಅಲ್ವಾ ನಾವು ಹೀಗ್ ಬದುಕನ್ನ ನೋಡೋ ರೀತಿನ ಬದಲಾಯಿಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಜಯಪ್ರಕಾಶ್ ಅವರೇ, ಈಗ ನಾವು ಎಲ್ಲ ಎಕ್ಸಾಂಪಲ್ನ ನೋಡಿದ್ವಿ, ಬೇರೆ ಬೇರೆ ಅವರು ಯಾವ ತರ ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿ ಸಕ್ಸಸ್ ಅಚೀವ್ ಮಾಡಿದ್ದಾರೆ, ಅದನ್ನು ಪ್ರಪಂಚದಲ್ಲಿ ರೆಕಗ್ನೈಸ್ ಆಗಿದೆ. ಆಮೇಲೆ ನಮ್ಮ ದಾದಾಪೀರು ಕಲಂದರು ಒಂದು ಕಣ್ಣು ತೆರೆಯುವ ಹಾಗೆ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಗಳೆಲ್ಲ ಕೊಟ್ರು. ಸರಸ್ವತಿ ಅವರು ಯಾವ ತರ ಇದನ್ನು ಮಾಡಿದ್ರು. ನನ್ನ ಒಂದೇ ಒಂದು ಚಿಕ್ಕದು ಪ್ರಶ್ನೆ ಅವರಿಗೆ, ಈ ಇದೆಲ್ಲ ಒಂದು ದೊಡ್ಡ ಸಾಧನೆ, ಬಟ್ ಆ ದೊಡ್ಡ ಸಾಧನೆಯನ್ನ ಶುರು ಮಾಡೋದಕ್ಕೆ ಒಂದು ಚಿಕ್ಕ ಸಾಧನೆ, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು. ಆ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಫಾರ್ಮುಲಾ ಕೊಡಿ ಜಯಪ್ರಕಾಶ್ ಅವರೇ, ಯಾಕಂದ್ರೆ ಈ ಇದೆಲ್ಲ ಹೇಳಿದ್ದು ಆಗ್ಬಹುದು, ಬಟ್ ಆದ್ರೆ ಒಂದು ಚಿಕ್ಕದ ಸ್ಟೆಪ್ ಬೇಕು ನನಗೆ. ಒಂದು ವೇದಿಕೆ ಅಂದ್ರೆ ವರ್ಕ್ಶಾಪ್ ಅಲ್ಲಿ ಪ್ರಸ್ತಾಪ ಮಾಡಿದ್ದೆ,
ನನಗೀಗ ಪುಸ್ತಕ ಬರೀಬೇಕು ಅಂತ ಒಂದು ಗುರಿ ಇಟ್ಕೊಳ್ತೀನಿ ಅಂತ ಅನ್ಕೊಳ್ಳೋಣ. ಒಂದು 20 ಚಾಪ್ಟರ್ ಬೇಕು. ಸೊ ನಾ ಏನ್ ಮಾಡ್ಬೇಕು, ಫಸ್ಟ್ ಒಂದ್ ಚಾಪ್ಟರ್ ಬರೆಯಕ್ಕೆ ಆರಂಭ ಮಾಡ್ಬೇಕು. ಆ ಒಂದು ಚಾಪ್ಟರ್ನ ಬರ್ದಾದ್ಮೇಲೆ ವಾವ್ ಅದೊಂದು ಆರ್ಟಿಕಲ್ ಆಗೋಯ್ತು. ಆ ಒಂದು ಆರ್ಟಿಕಲ್ ಆದ್ಮೇಲೆ ಎಷ್ಟೋ ಸರಿ ನಾನು ಅದೊಂದು ಆರ್ಟಿಕಲ್ನೇ ಪತ್ರಿಕೆಗೆ ಕಳಿಸಿದ್ದೀನಿ, ಬೇರೆ ಕಡೆಗೆ ಮೀಡಿಯಾ ಜೊತೆ ಹಂಚ್ಕೊಂಡಿರ್ತೀನಿ, ಏನೋ ಮಾಡ್ತೀನಿ. ಸೊ ಅದರ ಅರ್ಥ ಏನು ಅಂದ್ರೆ, ಪ್ರತಿ ಸಣ್ಣ ಪುಟ್ಟ ಒಂದು ಒಂದೊಂದು ಏನು ನಾವು ಪುಟ್ಟ ಸಾಧನೆ ಮಾಡ್ತೀವಲ್ಲ, ನಮಗೆ ಕಾನ್ಫಿಡೆನ್ಸ್ ಕೊಟ್ಬಿಡುತ್ತೆ, ವಾವ್ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಸಣ್ಣ ಪುಟ್ಟ ವಿಚಾರಗಳ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇರೋದು ಏನಂದ್ರೆ, ಸ್ಟಾರ್ಟ್ ಮೋರ್ ದೆನ್ 50% ಆಫ್ ದಿ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಪ್ರೊಕ್ರಾಸ್ಟಿನೇಟ್ ಮಾಡ್ತಾರೆ, ಮುಂದೂಡ್ತಾರೆ. ದ ನಂಬರ್ ಒನ್ ಎನಿಮಿ ಅದು ಪ್ರೊಕ್ರಾಸ್ಟಿನೇಷನ್. ನಾವು ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಮಾಡ್ಬಿಡೋಣ. ಓಕೆ, ಆರಂಭ ಮಾಡೋದು ನಂಬರ್ ಒನ್. ನಂಬರ್ ಟು, ಒಂದೊಂದನ್ನೇ ವಿಂಗಡಣೆ ಮಾಡ್ಕೊಂಡಿರ್ತೀವಲ್ಲ, ಆ ಒಂದೊಂದು ಆದ ತಕ್ಷಣ ಲೆಟ್ ಅಸ್ ಎಂಜಾಯ್, ವಾವ್ ಗುಡ್, ನೆಕ್ಸ್ಟ್ ಇನ್ನೊಂದು ಚಾಪ್ಟರ್, ನೆಕ್ಸ್ಟ್ ಇನ್ನೊಂದು ಚಾಪ್ಟರ್, ನೆಕ್ಸ್ಟ್ ಇನ್ನೊಂದು ಚಾಪ್ಟರ್. ಆಗ ಒಂದೊಂದೇ 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 ಚಾಪ್ಟರ್ ಮುಗಿತಾ ಇದ್ದಂಗೆ ವಾವ್ ಒಂದು ಬುಕ್ ಆಗೋಯ್ತು. ಆ ಒಂದು ಬುಕ್ ಆಗಿದ್ದನ್ನು ನಾನು ಎಷ್ಟೊಂದು ಸರಿ ರಿವೈಸ್ ಮಾಡಿದ್ದೀನಿ. ಆ ಎಷ್ಟು ಸರಿ ರಿವೈಸ್ ಮಾಡಿರ್ತೀವಿ, ಆ ಕಂಟೆಂಟ್ನ ಡೆವಲಪ್ ಮಾಡ್ತೀವಿ, ಆಗ ನನಗೆ ಅದೊಂದು ಪುಸ್ತಕದ ಒಂದು ಪ್ರಾಸೆಸ್ನಲ್ಲಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಿದ್ದೇನೆ. ಸಿಮಿಲರ್ ವೇ, ನಿಮ್ದು ಯಾವುದೇ ಒಂದು ಗುರಿ ಇಟ್ಕೊಂಡಿದ್ರೆ ಸ್ಟಾರ್ಟ್ ದಟ್ ಗೋಲ್. ಈಗ ನಾನು ಒಬ್ರು ಮಾತಾಡ್ತಾ ಹೇಳಿದ್ರು ಸಾರ್ 96 ಅಂತ ಆನಂದ್ ರೆಡ್ಡಿ ಹೇಳಿದ್ರು, 96 ನೀವು ಆರಂಭ ಮಾಡಿದ್ದೀರಾ ತರಬೇತಿದು, ಈಗ 24 ಅಂದ್ರೆ 24 ನಿರಂತರವಾಗಿ ಪ್ರತಿದಿನ ವ್ಯಾಲ್ಯೂ ಆಡ್ ಮಾಡ್ತಾ ಇದ್ದೀನಿ. ಸೊ ನಾವು ಗುರಿ ಇಟ್ಕೊಂಡಿದ್ದಕ್ಕೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ನಾನೀಗ ತರಬೇತಿ ಮಾಡೋದ್ರ ಮೂಲಕ, ಒಂದು ಉಚಿತವಾದ ಕ್ಲಾಸ್ ಮಾಡೋದ್ರ ಮೂಲಕ, ಪುಸ್ತಕ ಬರೆಯೋದ್ರ ಮೂಲಕ, ಆಡಿಯೋ ಮಾಡೋದ್ರ ಮೂಲಕ, ವಿಡಿಯೋ ಮಾಡೋದ್ರ ಮೂಲಕ, ಸೋಷಿಯಲ್ ಮೀಡಿಯಾನಲ್ಲಿ ಆಕ್ಟಿವ್ ಆಗಿರೋದ್ರ ಮೂಲಕ ನನ್ನ ಒಂದು ಗುರಿಯನ್ನ ಪ್ರಯತ್ನವನ್ನ ಮಾಡ್ತಾನೇ ಬಂದಿದ್ದೇನೆ. ಈ ಒಂದು ಪ್ರಕ್ರಿಯೆನಲ್ಲಿ ಹಲವಾರು ವ್ಯಕ್ತಿಗಳು ಪರಿಚಯ ಆಗ್ತಾ ಇರ್ತಾರೆ. ಪ್ರತಿ ವರ್ಕ್ಶಾಪ್ ಅಲ್ಲಿ ಹೊಸಬರು ಕೆಲವರು ಪರಿಚಯ ಆಗ್ತಾ ಇರ್ತಾರೆ. ಅವರೆಲ್ಲರಿಂದ ಒಂದೊಂದು ವಿಚಾರಗಳನ್ನ ಅರಿತು 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 ಎಸ್ ದಟ್ಸ್ ಇಟ್, ಇದು ಹೀಗೆ ಅಂತ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸ್ಟಾರ್ಟ್, ಬಿಗಿನ್ ಮಾಡಿ. ಓಕೆ, ಅದು ಎಂಡ್ವರೆಗೂ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಪ್ರತಿ ಸ್ಟೆಪ್ ಅಲ್ಲಿ ಎಕ್ಸ್ಪೀರಿಯನ್ಸ್ ದಟ್, ಸೆಲೆಬ್ರೇಟ್ ಇಟ್. ಓಕೆ, ಥ್ಯಾಂಕ್ ಯು ಯತೀಶ್. ಆಮೇಲೆ ಸಾಧನೆಗೆ ನಾನು ಇನ್ನೊಂದು ಇಬ್ಬರು ಹೆಸರು ಹೇಳೋದು ಮರ್ತ್ಬಿಟ್ಟೆ ಸರ್. ಆಟೋ ರಾಜ ಅಂತ ಒಬ್ಬ ಇದಾನೆ ಸರ್ ಮನುಷ್ಯ, ಅನಾಥವಾಗಿ ಬಿದ್ದಿರ್ತಕ್ಕಂಥ ಎಲ್ಲ ಭಿಕ್ಷಿಲಿ ತಗೊಂಡೋಗ್ಬಿಟ್ಟು ಆತನಿಗೆ ಸ್ನಾನ ಮಾಡಿಸಿ ತಲೆ ಎಲ್ಲ ಇದು ಮಾಡಿ ಅವರಿಗೆಲ್ಲ ಮೆಡಿಕಲ್ ಏಡ್ ಕೊಟ್ಟು ಆತ ಸಾಕ್ತಾ ಇದ್ದಾನೆ ಸರ್ ಆತ. ಜೊತೆಗೆ ದೊಡ್ಡ ಶ್ರೀಮಂತರು ಬೇಕಾಗದೆ ತಿರಸ್ಕರಗೊಂಡಂತ ಫ್ಯಾಮಿಲಿಗಳು ಎಲ್ಲೋ ಬಿಟ್ಬಿಟ್ಟಿರ್ತಾರೆ, ಅಂಥವ್ರು ಸಹ ತಗೊಂಡೋಗಿ ಆತ ಸಾಕ್ತಾ ಇದ್ದಾನೆ. ಆತ ನನಗೆ ಸಾಧಕನಾಗಿ ಕಾಣ್ತಾನೆ ಸರ್. ಜೊತೆಗೆ ಹಿಯರ್ಸ್ ವ್ಯಾನ್ ಇದೆ ಅಲ್ಲ ಸರ್, ನಮ್ಮ ಬೆಂಗಳೂರಿನಲ್ಲಿ ಒಬ್ರು ಶವಗಳನ್ನು ಅನಾಥ ಶವಗಳನ್ನ ಎತ್ಕೊಂಡು ಹೋಗೋದು, ಆಕ್ಸಿಡೆಂಟ್ ಆಗಿರುತ್ತೆ, ಮರ್ಡರ್ ಆಗಿರುತ್ತೆ, ಎಲ್ಲೋ ಬಿದ್ದಿರುತ್ತೆ, ಹುಳ ಬಿದ್ದಿರುತ್ತೆ, ಅದನ್ನ ಒಂದು ತಗಡು ತಗೊಂಡು ಒಂದು ಪ್ಲಾಸ್ಟಿಕ್ ಚೀಲ ತಗೊಂಡು ಕೆರ್ಕೊಂಡು ತಗೊಂಡೋಗಿ ಸಮಾಧಾನ ಮಾಡ್ತಾನೆ ಸರ್. ಆತನೂ ಸಾಧಕ, ಆತನೂ ಸಾಧಕನೇ. ಆಮೇಲೆ ಸರ್, ನಾವ್ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಬಂಡವಾಳ ಬೇಕು ಅಂತ ಏನಿಲ್ಲ, ನಾವು ಸ್ಕ್ರಾಪ್ನ ರೀಸೈಕ್ಲಿಂಗ್ ಮಾಡೋದು, ಪೇಪರ್ ಇರ್ಬೋದು ಇಲ್ಲ ನಮ್ಮ ಸ್ಕ್ರಾಪ್ ಅಲ್ಲಿ ಎಲ್ಲಾ ತರದ ಮೆಟಲ್ ಸಿಗುತ್ತೆ, ಅದನ್ನ ರೀಸೈಕ್ಲಿಂಗ್ ಮಾಡ್ತಾ ಮಾಡ್ತಾ ವಿ ಕ್ಯಾನ್ ಸ್ಟಾರ್ಟ್ ಅಂಡ್ ದೊಡ್ಡ ಇಂಡಸ್ಟ್ರಿ ಮಾಡ್ಬೋದು ಸರ್. ಕರೆಕ್ಟ್ ಕರೆಕ್ಟ್. ಅಂದ್ರೆ ನಮಗೆ ಬೇಕಾಗಿರೋದು ಛಲ, ಎಸ್, ನಿರ್ಧಾರ, ಮಾರ್ಗದರ್ಶನ ಸರ್. ತುಂಬಾ ಬಡತನದಲ್ಲೇ ಬಂದು ಹಸಿವು ಅಂದ್ರೇನು, ಬಡತನ ಅಂದ್ರೆ ಏನು ಅನ್ನೋದನ್ನ ತುಂಬಾ ಅನುಭವಿಸಿ ತುಂಬಾ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಕೆಲ್ಸಕ್ಕೆ ಸೇರ್ಕೊಂಡ ಮೇಲೆ ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳ ಬಗ್ಗೆ ಗಮನ ಕೊಡದಿರಾ, ಸಾಮಾನ್ಯ ಜನರಿಗೆ ತಮ್ಮ ಕೈಲಾದ ಮಟ್ಟಿಗೆ ದಿನಕ್ಕೆ ಒಂದಿಬ್ಬರಿಗಾದ್ರೂ ಒಂದು ಸಹಾಯ ಮಾಡ್ಬೇಕು, ನೆರವಾಗ್ಬೇಕು ಅಂತ ತುಂಬಾ ತುಂಬಾ ಶ್ರಮ ಪಟ್ಟು ಅದರೊಳಗೆ ಸಾಧನೆ ಕೂಡ ನಾವು ಮಾಡಿ ತಮ್ಮ ವೈಯಕ್ತಿಕವಾಗಿ ಅವರು ಬೇಕಾದಷ್ಟನ್ನು ಏನ್ ಬೇಕಾದ್ರೂ ಕೊಳ್ಳಬಹುದಾಗಿದ್ರು ಕೂಡ ಅದು ಯಾವುದಕ್ಕೂ ಕೂಡ ಆಮಿಷಗಳಿಗೆ ಅದು ಒಳಗಾಗ್ದಿರಾ, ಅವರು ಸಾರ್ಥಕ ಬದುಕನ್ನ ಅವರು ತಮ್ಮ ವೃತ್ತಿ ಜೀವನದಲ್ಲೂ ಕಂಡುಕೊಂಡು ಆ ನಂತರ ನಿವೃತ್ತಿ ಆಗಿದ್ದಾರೆ, ಅವರು ಈಗ್ಲೂ ಕೂಡ ಆ ಒಂದು ನಿಟ್ಟಿನಲ್ಲೇ ಮುಂದುವರಿತಾ ಇದ್ದಾರೆ, ಅವರೇ ನಮ್ಮ ನಿಮ್ಮೆಲ್ಲರ ಗೆಳೆಯ ದಾದಾಪೀರ್ ಅವರು ಸರ್. ಓಕೆ ಓಕೆ ಗುಡ್. ದಾದಾಪೀರ್ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡಿದ ಮುರಳೀಧರ್, ಧನ್ಯವಾದ. ಎಸ್,